ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ನಾವು ಬ್ಯಾಟಿಂಗ್ ಮಾಡ್ತೀವಿ ಅಂತ ಶ್ರೀಲಂಕಾದವರು ನಮಗೆ ಬ್ಯಾಟಿಂಗ್ ಅನ್ನ ನೀಡಿದ್ರು ಅದಾದ ಬಳಿಕ ಭಾರತದ ಪರವಾಗಿ ಪೃಥ್ವಿಷ್ ಹಾಗೂ ಶಿಖರ್ ಧವನ್ ಅವರು ಓಪನರ್ಸ್ಗಳಾಗಿ ಬರ್ತಾರೆ ಆದ್ರೆ ಪೃಥ್ವಿ ಅವರು ಮೊದಲನೇ ಬಾಲೆ ಡಕ್ಔಟ್ ಆಗಿ ಪೆವೆಲಿನತ್ತ ಮುಖ ಮಾಡಿ ತೆರತ್ತಾರೆ ಹಾಗಾದ್ರೆ ಪೃಥ್ವಿಷ್ ಅವರು ಔಟ್ ಆಗಿದ್ದಾದರೂ ಹೇಗೆ ಸೊ ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹೊಸದಾಗಿ ಎರಡರ ವಿಡಿಯೋ ನೋಡ್ತಾ ಮಾಡಿ ಸೈಬ್ ಬೆಲೆಕೋನಲ್ಲಿ ಎಲ್ಲ ಅಂಶ ಕ್ಲಿಕ್ ಮಾಡ್ಕೊಳ್ಳಿ ಈ ಅದೇ ನಾವು ಕರ್ಕೊಂಡ್ಬಾರ್ದು ಸಬ್ಸ್ಕ್ರೈಬ್ ಬಟನ್ ವಿಡಿಯೋ ಕಳೆದ ಕಂಡ್ರಪ್ಪ ಮಾಡ್ಕೊಳ್ಳಿ ತಡ ಮಾಡಿದೆ ವಿಡಿಯೋನ ಶುರು ಮಾಡಿ ಬನ್ನಿ ಮೊದಲು ಬ್ಯಾಟಿಂಗ್ ನ ಶಿಖರ್ ಧವನ್ ಹಾಗೆ ಪೃಥ್ವಿ ಅವರು ನಮ್ಮ ಇಂಡಿಯಾ ಪರವಾಗಿ ಮಾಡಕ್ಕೆ ಬರ್ತಾರೆ ನಮ್ಮ ಪೃಥ್ವಿ ಅವರು ಫಸ್ಟ್ ಬಾಲ್ ಅನ್ನ ಚೇಸ್ ಮಾಡಕ್ಕೆ ಬರ್ತಾರೆ ಸ್ಟ್ರೈಕ್ ನಲ್ಲಿ ಪೃಥ್ವಿ ಅವರು ಇರ್ತಾರೆ ನಾನ್ ಸ್ಟ್ರೈಕ್ ಅಲ್ಲಿ ಕ್ಯಾಪ್ಟನ್ ಶಿಖರ್ ಧವನ್ ಅವರು ಇರ್ತಾರೆ ಆದರೆ ಶ್ರೀಲಂಕಾ ಪರವಾಗಿ ಮೊದಲೇ ಓವರ್ ಅನ್ನ ಸಮೀರ್ ಅವರು ಮಾಡಕ್ಕೆ ಬರ್ತಾರೆ ಒಂದು ನಮ್ಮ ಪೃಥ್ವಿ ಶಾ ಬಾಲ್ ಅನ್ನ ಎಸಿತಾರೆ ಸಮೀರ್ ಅವರು ಪೃಥ್ವಿ ಶಾ ಅವರು ಅದನ್ನ ಸ್ವೀಪ್ ಶಾಟ್ ಹೊಡೆಯಕ್ಕೆ ಹೋಗಿ ಅಥವಾ ಒಂದು ಬಿಗ್ ಶಾಟ್ ಅನ್ನ ಕನ್ವರ್ಟ್ ಮಾಡಕ್ಕೆ ಹೋಗ್ತಾರೆ ಬಣುಕಾ ಅವರ ಕೈಗೆ ಕ್ಯಾಚ್ ಕೊಟ್ಟು ಮತ್ತೆ ಪೇಣತ್ತ ತೆರಳುತ್ತಾರೆ ಎರಡನೇ ದಿನ ಪಂದ್ಯದಲ್ಲೂ ಸಹ ಫ್ಲಾಫ್ ಆದ್ರು ಆದರೆ ಇವಾಗ ಫಸ್ಟ್ ಟಿ ಟ್ವೆಂಟಿಯಲ್ಲೂ ಸಹ ಫ್ಲಾಫ್ ಆಗಿದ್ದಾರೆ ಡಕೌಟ್ ಆಗಿ ಹೊರಟಿದ್ದಾರೆ ಗುರು ಒಂದು ಬಾಲ್ ಆಡಿ ಜೀರೋ ರನ್ ಹೊಡೆದು ಬಣುಕಾ ಅವರಿಗೆ ಪೃಥ್ವಿ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಅತ್ತ ತೆರಳಿದ್ದಾರೆ ಇವಾಗ ಶಿಖರ್ ಧವನ್ ಹಾಗೇನೆ ಸಂಜು ಸ್ಯಾಮ್ಸನ್ ಪಾರ್ಟ್ನರ್ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಬೇಕು ಆದರೆ ಒಂದು ಎರಡನೇ ಒಂದು ಟಿ ಟ್ವೆಂಟಿ ಪಂದ್ಯಕ್ಕೆ ಶಿಖರ್ ಧವನ್ ಹಾಗೆಯೇ ಕೋಚ್ ಆದಂತಹ ರಾಹುಲ್ ದ್ರಾವಿಡ್ ಅವರು ಸೇರಿ ನಮ್ಮ ಕನ್ನಡಿಗ ದೇವ್ ಪಡೇಕಲ್ ಅವರಿಗೆ ಸ್ಥಾನವನ್ನ ನೀಡ್ತಾರ ಕಾಯ್ದು ನೋಡಬೇಕು ಪೃಥ್ವಿ ಶಾ ಅವರು ಈಗಾಗಲೇ ಇಂಗ್ಲೆಂಡ್ ಗೆ ಹೋಗಬೇಕು ಅಂತ ಬುಲಾವ್ ಬಂದಿದೆ ಕಾಯ್ದು ನೋಡೋಣ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ನಮ್ಮ ಸೆಕೆಂಡ್ ಅಂದ್ರೆ ಒಂದು ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯದಲ್ಲಿ ನಮ್ಮ ನಮ್ಮ ಒಂದು ದೇವ ಪಡೆಕಲ್ ಅವರು ಡಿಬ್ಯೂ ಮಾಡೋ ಚಾನ್ಸಸ್ ತುಂಬಾನೇ ಇದೆ ಗುರು ಈ ಒಂದು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಯಾವ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು